ತಲಭಾರ ಮಾಡಿ ಹೋದ ತಕ್ಷಣನೇ ಆ ಮೈಲಿರುವಂತ ತನ್ನ ಇದೆಯಲ್ವಾ ಈಗ ಮುಕ್ಕಲ್ ಭಾಗ ಮನ್ನೆ ಶುಕ್ರವಾರನು ಬಂದಿದೆ ಮುಕ್ಕಲ್ ಭಾಗ ಕಡಿಮೆ ಆಗಿದೆ ಗುರುಗಳೇ ಅಂತ ನನಗೆ ಮತ್ತೆ ಪುನಃ ತೋರಿಸಿದ್ದಾರೆ ನಾಗದೇವರು ನಂಬಿ ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ಒಂದು ಹೆಣ್ಣು ಮಗು ಮೋಸ್ಟ್ಲಿ ಅದಕ್ಕೆ 6 ವರ್ಷನ 7 ವರ್ಷನ ಆಗಿದೆ ತಲೆ ಮೇಲೆ ಕೈ ಇಟ್ಟೆ ನನಗೊಂದು ಗೋಚರ ಏನೋ ಬಂದ ದೇವರು ಕೊಟ್ಟ ಗೋಚರ ಬಂದ ತಲೆ ಮೇಲೆ ಕೈ ಇಟ್ಟು 5 ನಿಮಿಷಕ್ಕೆ ಆ ಮಗುವನ್ನ ನಡೆಕೊಂಡು ಹೋಗು ಅಂತ ಹೇಳಿದ್ದೆ ನಮ್ಮ ಸತ್ಯವಾಗ್ಲೂ ಹೇಳ್ತೀನಿ ಆ ಪ್ರಶ್ನೆ ರೂಮ್ ಇಂದ ಹಿಡಿದು ಅಲ್ಲಿ ಆ ಜಾಗದಿಂದ ಹಿಡಿದು ಇಲ್ಲಿವರೆಗೂ ಮಗು ನಡೆಕೊಂಡು ಬಂದಿದೆ ಆ ಅವಳಿ ಜೋಡಿ ಮಕ್ಕಳಿಗೆ ಬಾಯಿ ಬರುವುದಿಲ್ಲ ಇಲ್ಲಿ ಬಂದು ಈಗ ಆ ಅವಳಿ ಜೋಡಿ ಮಕ್ಕಳು ಮಾತಾಡ್ತಿದ್ದಾರಂತೆ ತ್ರಿಕ್ಷೇತ್ರ ಆಗ ಯಕ್ಷನ ಕ್ಷೇತ್ರ ಅಂತ ಹೇಳಿ ಅಂಗಡಿಗೆ ಒಂದು ಬೋರ್ಡ್ ಹಾಕೊಂಡಿದ್ದಾರೆ ಹಾಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ನಮಗೆ ಅದು ಒಂದು ಫೋಟೋ ಕಳಿಸಿದ್ದಾರೆ ಇದೆ ನಮ್ಮತ್ರ ಇದೆ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತಿದೆ ಗುರುಗಳೇ ಅಂತ ಹೇಳಿದ್ದಾರೆ ಅಲ್ಲಿ ಬೃತ್ತಿಕ್ ಪ್ರಸಾದ ಅಂತ ನಮ್ಮ ಊರ ಪಕ್ಕದ ಮನೆ ಇರುವಂತ ಕೊಟ್ಟೆ ತೆಗೆದು ಅವರು ನೋಡಬೇಕಾದ್ರೆ ಈಗ ಸಾಫ್ಟ್ ಆಗಿದೆ ನಾನು ಹೇಳಿದ್ನಲ್ಲ ಸತ್ಯ ನ್ಯಾಯ ನೀತಿ ಧರ್ಮ ಭಕ್ತಿಯಿಂದ ಏನೇ ತೆಗೆದುಕೊಂಡ್ರು ಅದು ಒಳ್ಳೆದಂತ ಅನ್ಸುತ್ತೆ ನನಗೆ ಒಂದು 1 ರೂಪಾಯಿ ಹಣವನ್ನು ಎತ್ತಿ ಕೊಟ್ಟೆ ಇದರಲ್ಲಿ 1 ಕೋಟಿ ನಿಮಗೆ ಆಗಲಿ ಅಂತ ಹೇಳಿ ಅವರು ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ ಗುರುಗಳು ಏನು ಗುರುಗಳು ನಿಮ್ಮ ಕೈ ನಿಮ್ಮ ಮೈಮೆ ಏನು ಅಂತ ಕೇಳ್ತಿದ್ದಾರೆ ಏನಿಲ್ಲ ನಮ್ದೇನಿಲ್ಲ ಎಲ್ಲ ನಾಗಪ್ಪಂದು ಕೆಲಸ ಆಗೋ ಎಲ್ಲ ಭಕ್ತರಿಗೆ ಪ್ರಸಾದ ಬಲಗಡೆ ಕೊಡು ಅಂತ ಹೇಳಿ ಇದು ನಿನ್ನೆ ಮೊನ್ನೆ ನೋಡಿದವರು ಯಾರು ಇರಬಹುದು ನಿಮ್ಮ ಚಾನೆಲ್ ಅನ್ನು ಅದು ಕೇಳಿದೆ ನಿಮ್ಮ ಚಾನೆಲ್ ನೋಡಿದವರು ಯಾರು ಇದರ ಕೇಳಿದೀನಿ ನಾವು ನೋಡಿದ್ದೇವೆ ಅಂತ ಹೇಳಿದ್ದಾರೆ ನಾಗ ಯಕ್ಷನ ಇಲ್ಲ ಮತ್ತೆ ಯಕ್ಷನ ಅಲ್ಲಿ ನಿಂತ್ಕೊಂಡು ಪ್ರಸಾದ ತಗಿಸಿದ್ದೀನಿ ತುಂಬಾ ಚೆನ್ನಾಗಿ ಪ್ರಸಾದ ಆಗಿದೆ ಅಂದ್ರೆ ಬಲಗಡೆ ಭಾಗದಲ್ಲಿ ಹಾಗೆ ಕೊಟ್ಟಿದ್ದಾಳೆ ಪ್ರಸಾದ ನಾಗ ಯಕ್ಷಿಣಿ 82 ವರ್ಷದವರೆಗೂ ಜಪ ಮಾಡಿದ್ದಾರೆ ಇದನ್ನ ಹಿಡ್ಕೊಂಡು ಅದನ್ನ ಯಾರಿಗೆ ಕೊಡಬೇಕು ಅಂತ ಹೇಳಿ ಬಯಸಿದ್ರೋ ಅದು ಅವರಿಗೆ ಕೊಟ್ಟಿದ್ದು ಅಂತ ಹೇಳಿದಾಗ ನನ್ನಲ್ಲಿ ಅವರು ಏನು ಕಂಡಿದ್ರೆ ಗೊತ್ತಿಲ್ಲ ಯಾಕಂದ್ರೆ ನನಗೆ ಶಕ್ತಿ ಇಲ್ಲ ಬಟ್ ನನ್ನಲ್ಲಿ ಅವರು ಏನು ಕಂಡಿದ್ದಾರೆ ಅವ ನನಗೆ ಕೊಡಬೇಕಾದ್ರೆ ಇದು ನಾಗಪ್ಪನ ಒಂದು ಅನುಗ್ರಹ ಅಂತ ಹೇಳಬಹುದು ಪ್ರೇವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕತೆಸ್ತಿ ದುಕಾನಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೆ ಭಕ್ತಾದಿಗಳು ಇಲ್ಲಿಗೆ ಬಂದ ಹಾಗ ಈ ಕೇಳೋದು ಏನಂತ ಹೇಳಿದ್ರೆ ಮೊದಲು ನಾಗನಾಗ ಯಕ್ಷಿಣಿಯಲ್ಲಿ ಪ್ರಸಾದ ಒಂದು ವಿಶೇಷ ಹೇಳಿದ್ದೆ ನಿಮಗೆ ತುಂಬಾ ಮೈಮೇದಂತ ಪ್ರಸಾದ ಇದೆ ಕೆಲಸ ಆಗುವಂತ ಆದ್ರೆ ಬಲಗಡೆ ಇಲ್ಲ ಅಂದ್ರೆ ಎಡಗಡೆ ಪ್ರಸಾದ ಹಾಗೆ ನಾಗ ಯಕ್ಷಿಣಿಯಲ್ಲೂ ಹಾಗೆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಕ್ಷೇತ್ರದ ಮಹಿಮೆ ಉತ್ತಮ ರೂಪದಲ್ಲಿ ಹರಳಲಿ ಅಂದ್ರೆ ಒಂದು ಸಾರಿ ಬಂದವರು ಮತ್ತೊಂದು ಸಾರಿ ಪುನಃ ಬಂದಿದ್ದಾರೆ ಅವಂದ 2 ವಾರ 3 ವಾರ ಬಿಟ್ಟು ಒಂದು ಸೂಚನೆ ಕೊಟ್ಟಿದ್ದಾರೆ ಏನು ನಾನು ಸಂತಾನ ಫಲದ ವಿಷಯವನ್ನ ತಿಳಿಸಿದ್ದೆ ಕ್ಷೇತ್ರದಿಂದ ಸಂತಾನ ಫಲದ ವಿಷಯದಲ್ಲಿ ನಮ್ಮ ಈಗ ಕೂಡ ಈ ಮಂಡಗದ ಹತ್ರ ಶಿವಮೊಗ್ಗ ಅಂತ ಮತ್ತೊಂದು ಊರು ಬರುತ್ತೆ ಅವರಿಗೆ ಕೂಡ ಮೊನ್ನೆ ಒಂದು 4 ವಾರ ಈಗ ನಿಮ್ಮ ಒಂದು ವ್ಯೂಸ್ ಆದ್ರ ಮೇಲೆ 4 ವಾರದ ನಂತರ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಂದು ನಮಗೆ ಸಣ್ಣದೊಂದು ಸೂಚನೆ ಸಿಕ್ಕಿದೆ ಗುರುಗಳೇ 7-8 ವರ್ಷ ಆಯ್ತಂತೆ ಅವರಿಗೂ ಕೂಡ ಮದುವೆಯಾಗಿ ಸೂಚನೆ ಸಿಕ್ಕಿದೆ ಸಂತಾನ ಬಲದ ಸೂಚನೆ ಸಿಕ್ಕಿದೆ ಅಂತೇಳಿ ಹಿಂದಿನ ಶುಕ್ರವಾರ ಬಂದು ತಿಳಿಸಿ ಹೋಗಿದ್ದಾರೆ ಅದು ನನಗೆ ಸಂತೋಷ ಆಮೇಲೆ ಇನ್ನೊಬ್ಬರು ಕೂಡ ಅವರ ಮೈಯಲ್ಲಿ ಸ್ವಲ್ಪ ತನ್ನು ಆಗಿದೆ ತನ್ನಂದ್ರೆ ಫಸ್ಟ್ ಇಲ್ಲಿ ಬಂದಿದ್ರು ಈಗ ಮೊನ್ನೆ ನಿಮ್ಮದೊಂದು ಚಾನೆಲ್ ನೋಡ್ಕೊಂಡೇ ಕ್ಷೇತ್ರಕ್ಕೆ ಬಂದಿದ್ದಾರೆ ಫೋನ್ ಮಾಡಿಲ್ಲ ಡೈರೆಕ್ಟ್ ಆಗಿ ಬಂದಿದ್ದಾರೆ ಬಂದು ಕೇಳುವಾಗ ಫಸ್ಟ್ ನಾನಲ್ಲಿ ಭೇಟಿ ಆದೆ ಅವರ ಎಂಟ್ರೆನ್ಸ್ ಗುರುಗಳು ಅವರು ಕೈ ಮೈಯೆಲ್ಲ ತೋರಿಸಿದರು ತುಂಬಾ ಅಲ್ಲಿ ಏನೋ ತನ್ನು ರೀತಿಯಲ್ಲಿ ತನ್ನಾಗುತ್ತಲ್ವ ಅದೇ ರೀತಿಯಲ್ಲಿ ಬಿಳಿ ಬಿಳಿ ಮಚ್ಚೆಗಳಾಗಿದೆ ಅದು ನನಗೆ ನೋಡುವಾಗ ಏನಾಯ್ತು ಆ ದಿನ ನಾನು ನೋಡಿದ್ದೆ ಆದ್ರೆ ನಾನೊಂದು ಕ್ಷೇತ್ರ ಮೇಲೆ ಹೇಳಿದ್ದೆ ನನಗೆ ನಂಬಿಕೆ ಸ್ವಲ್ಪ ಕಡಿಮೆ ಅಷ್ಟು ವಾಸಿ ಆಗೋದು ಕಡಿಮೆ ಅಂತ ಹೇಳಿ ನನಗೆ ಸ್ವಲ್ಪ ನಂಬಿಕೆ ಕಡಿಮೆ ಇತ್ತು ಅದಕ್ಕೆ ನೋಡುವ ನಾಗನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವ ಕಡಿಮೆ ಆಗ್ತದೆ ಅಂತ ಒಂದು ಭರವಸೆ ಕೊಟ್ಟೆ ಯಾಕಂದ್ರೆ ಧೈರ್ಯವೇ ದೊಡ್ಡದು ಅಲ್ವಾ ನಂಬಿಕೆಯೇ ದೊಡ್ಡದು ಹಾಗೆ ನಾಗಪ್ಪನ ಮೇಲೆ ಒಂದು ಭರವಸೆ ಇಟ್ಟೆ ಅವರು ಆ ಕೈ ನೋಡಿದ್ರೆ ನನಗೆ ಸ್ವಲ್ಪ ಆ ಬಿಳಿ ಚುಕ್ಕಿ ಆಗಿರುವ ಸ್ವಲ್ಪ ಸಮಸ್ಯೆ ಕಂಡಿಸ್ತು ಆಮೇಲೆ 2ನೇ ವಾರ ಒಂದು ತಲಭಾರ ಮಾಡಿದ್ರು ಅವರು ಈ ಕ್ಷೇತ್ರದಲ್ಲಿ ತಲಭಾರ ಮಾಡಿ ಹೋದ ತಕ್ಷಣನೇ ಆ ಮೈಲಿರುವಂತ ತನ್ನ ಇದೆಯಲ್ವಾ ಈಗ ಮುಕ್ಕಲ್ ಭಾಗ ಮೊನ್ನೆ ಶುಕ್ರವಾರನು ಬಂದಿದೆ ಮುಕ್ಕಲ್ ಭಾಗ ಕಡಿಮೆ ಆಗಿದೆ ಗುರುಗಳೇ ಅಂತ ನನಗೆ ಮತ್ತೆ ಪುನಃ ತೋರಿಸಿದ್ದಾರೆ ಈಗ ಈ ಕ್ಷೇತ್ರದಲ್ಲಿ ಸಾಧಾರಣವಾಗಿ ತಲಭಾರ ಸೇವೆ ತಲಭಾರ ಅಂತ ಹೇಳಿದ್ರೆ ಅಕ್ಕಿ ತೆಂಗಿನಕಾಯಿ ಬೆಲ್ಲ ಇವೆಲ್ಲವೂ ನಾನಾ ರೀತಿ ಹೂವು ಹಣ್ಣುಗಳು ತಲಭಾರದ ಸೇವೆಯನ್ನು ದೇವರಿಗೆ ತೂಗುವುದು ತಲಭಾರ ತೂಗುವುದು ಅಂದರೆ ತುಂಬ ಇಷ್ಟ ಆಗ್ತದೆ ಅದು ಒಂದು ಸೇವೆ ಆಮೇಲೆ ಉರುಳು ಸೇವೆ ಈಗ ಉರುಳು ಸೇವೆ ಕೂಡ ನಡೀತಿದೆ ಅಲ್ಲಿಂದ ಕೂಡ ನಮ್ಮದು ಈಗ 90 ಅಡಿಯಷ್ಟು ಉದ್ದ ಇದೆ ಅಲ್ಲಿಂದ ಹಿಡಿದು ಜಾಸ್ತಿನೇ ಇದೆ ಅಲ್ಲಿಂದ ಉರುಳು ಸೇವೆ ಅದಕ್ಕೆ ನಾವು ಯಾವುದೇ ಕಾಣಿಕೆ ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಎಲ್ಲ ಒಂದು ಕಡೆ ಕ್ಷೇತ್ರಕ್ಕೆ ಮುಷ್ಟಿ ಕಾಣಿಕೆ ಹಾಕಿ ಉರುಳು ಸೇವೆಯನ್ನು ಮಾಡಬಹುದು ಎರಡನೇದಾಗಿ ಆಮೇಲೆ ಮೂರನೇದು ಆಸ್ತೇಶ ಬಲಿ ಪೂಜೆ ಅಂದ್ರೆ ಬೇರೆ ಕಡೆ ಎಲ್ಲಾದರೂ ಸತ್ತಿರುವಂತಹ ನಾಗನನ್ನು ರೋಡ್ ಮೇಲೆ ಹೋಗುವಾಗ ಅಥವಾ ಬರುವಾಗ ಹಸುನೀಗಿರುವಂತಹ ನಾಗನ ಏನಾದರೂ ನೋಡಿದಂತಾದ್ರೆ ಅದಕ್ಕೆ ನಾಗ ಸಂಸ್ಕಾರನೂ ಇದೆ ಸರ್ಪ ಸಂಸ್ಕಾರನೂ ಇದೆ ಹಾಗೆ ಆಸ್ತೇಶ ಬಲಿ ಸೇವೆಯೂ ಇದೆ ಅದು ಕೂಡ ಒಂದು ಸೇವೆನೇ ಆಗ್ತದೆ ಭಕ್ತಾದಿಗಳು ನಮ್ಮ ಕ್ಷೇತ್ರ ನಿತ್ಯ ಪೂಜೆ ಆಗುವಂತಹ ಕ್ಷೇತ್ರ ಆಗಬೇಕು ಆ ಕ್ಷೇತ್ರ ಈ ಕ್ಷೇತ್ರ ಅಂತಲ್ಲ ಅದು ನಾಗನ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ತರ ಕೆಲಸ ಅಂದ್ರೆ ಈ ತರದ ಒಂದು ವ್ಯವಸ್ಥೆಯನ್ನು ಉಂಟು ಇದನ್ನು ಕೂಡ ಭಕ್ತಾದಿಗಳು ಮಾಡಬಹುದು ಹಾಗೆ ಮೂರನೇದಾಯ್ತು ಆಮೇಲೆ ನಾಗನದ ಅಕ್ಷರ ಅಭ್ಯಾಸ ಅಂದ್ರೆ ಮಕ್ಕಳಿಗೆ ಓದು ಅಥವಾ ಏನಾದರೂ ಕಡಿಮೆ ಇತ್ತಂತಾದ್ರೆ ಅವ್ರವ್ರ ನಂಬಿಕೆ ಅವ್ರವ್ರ ಭಕ್ತಿಗಳು ಅವರಿಗೂ ಅಂದ್ರೆ ಕೆಲವರು ಶೃಂಗೇರಿಗೆ ಹೇಳ್ಕೊಳ್ತಾರೆ ಕೆಲವರು ಕೊಲ್ಲೂರು ಮುಕಾಂಬಿಕೆ ಈ ತರ ಎಲ್ಲೆಲ್ಲಿ ಹರಕೆಗಳನ್ನು ಕೂಡ ಹೊರತಾರೆ ಈ ನಾಗಯಕ್ಷಿಣಿ ಕ್ಷೇತ್ರ ಅದು ಕೂಡ ಇದೆ ಅಕ್ಷರಾಭ್ಯಾಸ ಇದು ನಮ್ಗೆ ಗೊತ್ತಿರಲಿಲ್ಲ ಬಟ್ ಹರಕೆ ಆದಂತ ನಮಗೆ ಕೂಡ ಗೊತ್ತಿಲ್ಲ ಭಕ್ತಾದಿಗಳು ನಾನು ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಗುರುಗಳಂತೆ ಹರಕೆ ಹಿಂದೆ ಹೊತ್ತಿದ್ರು ಮೊನ್ನೆ ಈಗ ನಾಗರಪಂಚಮಿಯಲ್ಲಿ ಅಕ್ಷರ ಅಭ್ಯಾಸ ಮಾಡಿದ್ದಾರೆ ಮತ್ತೆ ಮೊನ್ನೆ ಶುಕ್ರವಾರದಲ್ಲಿ ಒಂದು 4 ಜನ ಮಕ್ಕಳು ಅಕ್ಷರ ಅಭ್ಯಾಸ ಮಾಡ್ಕೊಂಡು ಹೋಗಿದ್ದಾರೆ ಆ ಸೇವೆ ನಾನೀಗ ಬರೆದಿಟ್ಟಿದ್ದೀನಿ ಯಾಕಂದ್ರೆ ಈ ಸೇವೆ ಉಂಟಂತ ಭಕ್ತರು ತಿಳಿಸಿದ್ದು ಆಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಅದು ನಾಲ್ಕನೇದಾಯ್ತು
ಆಮೇಲೆ ಅನ್ನದಾನ ಸೇವೆ ಈಗ ಶುಕ್ರವಾರ ಇಲ್ಲಿ ನಾಗದರ್ಶನ ನಾನು ಹೇಳಿದ್ನಲ್ವಾ ಹೂ ಹಿಡಿದು ನಮ್ಮ ನಂಬಿಕೆ ಪ್ರಕಾರವಾಗಿ ಹೂ ಹಿಡಿದು ದರ್ಶನ ಬರುವಂತ ಒಂದು ಸೇವೆ ಆ ದರ್ಶನದಲ್ಲಿ ಶುಕ್ರವಾರ ಬೆಳಗ್ಗೆ ಒಂದು 11:30 ಇಂದ ದರ್ಶನ ಶುರುವಾಗುತ್ತದೆ ಜನ ಇದ್ದ ಹಾಗೆ ಒಂದು 4 ಗಂಟೆ 4:30 ಆಗಬಹುದು 5 ಗಂಟೆ ಆಗಬಹುದು ಅದು ಕೂಡ ಆ ದರ್ಶನ ಸೇವೆಯಲ್ಲಿ ಈಗ ಹರಕೆ ಇಷ್ಟತ್ತವರೆಗೂ ಕೂಡ ನಾವೇ ಭಾನುವಾರ ಶುಕ್ರವಾರ ಅನ್ನದಾನ ಸೇವೆ ನಮ್ಮ ಕೈಯಿಂದನೇ ಹಾಕೊಳ್ತಿದ್ದೀವಿ ಭಕ್ತಾದಿಗಳು ಯಾವುದೇ ಒತ್ತಾಯ ಇಲ್ಲ ಹರಕೆಗಳನ್ನು ಹೇಳ್ಕೊಳ್ಳಬಹುದು ಶುಕ್ರವಾರವಾ ಅಥವಾ ಭಾನುವಾರವಾ ಅಥವಾ ಉಳಿದಂತ ನಾಗರ ಪಂಚಮಿ ದಿನ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಅನ್ನದಾನ ಸೇವೆಯನ್ನು ನಾವು ಕೊಡ್ತೀವಿ ಅಂತ ಅದು ಒಂದು ಹರಕೆ ಆಗ್ತದೆ ಅದು ಕೂಡ ಕೊಡಬಹುದು ಕ್ಷೇತ್ರದಲ್ಲಿ ಕೊಡಬಹುದು ಶುಕ್ರವಾರ ಮಾತ್ರ ಈಗ ನಾವು ಕೊಡ್ತಾ ಇದ್ದೀವಿ ಪ್ರತಿ ಶುಕ್ರವಾರ ಅನ್ನದಾನ ಕೊಡ್ತಾ ಇದ್ದೀವಿ ಈ ಅಂಗವಿಕಲತೆ ಸ್ವಲ್ಪ ಅಂಗಲ ವಿಕಲತೆ ಚೇತನರು ಬಂದಿದ್ರು ಈ ಸ್ವಲ್ಪ ನಡೆಯಲಿಕ್ಕೆ ಆಗ್ತಿದ್ದರು ಇದು ನಿಮಗೆ ಸತ್ಯವಾಗಿ ಹೇಳಬೇಕಂದ್ರೆ ಮೊನ್ನೆ ಭಾನುವಾರ ನಾನು ಪ್ರಶ್ನೆಯಲ್ಲಿ ಕೂತಿದ್ದೆ ಈಗ ನಾನು ಶುಕ್ರವಾರ ನಾಗದರ್ಶನ ಆಯಿತು ಭಾನುವಾರ ಪ್ರಶ್ನೆಯಲ್ಲಿ ಸಿಕ್ತೀನಿ ಪ್ರಶ್ನೆಯಲ್ಲಿ ನನಗೆ ಇದು ವಿಷಯ ಗೊತ್ತಿಲ್ಲ ಒಂದು ಅಂಗವಿಕಲ ಮಗುವನ್ನು ಕರ್ಕೊಂಡು ಬಂದಿದ್ದರು ಅದಕ್ಕೆ ಅವರು ಆ ಮಗುವನ್ನು ಕರ್ಕೊಂಡು ಬರುವಾಗ ಇದು ಮೊನ್ನೆ ರೀಸೆಂಟ್ ಆಗಿ ಮೊನ್ನೆ ಭಾನುವಾರ ಮೇಲ್ಗಡೆ ಆಚೆಗೆಚೆ ಇಬ್ರು ಎರಡು ಕೈನ ಹಿಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದು ಕೂರಿಸ್ಕೊಂಡಿದ್ದಾರೆ ಅವರು ನನ್ನತ್ರ ಇಲ್ಲಿ ನನ್ನ ಪ್ರಶ್ನೆ ರೂಮ್ ಅಲ್ಲಿ ಜಾಗದಲ್ಲಿ ಬಂದು ಕೂರಿಸ್ಕೊಳ್ಬೇಕಾದ್ರೂ ಕೂಡ ಅವರು ಆ ಕಡೆ ಇಕ್ಕೆ ಇಬ್ರು ಹಿಡ್ಕೊಂಡೇ ಬಂದ್ರು ಆ ಮಗುವನ್ನ ನನಗೆ ಏನು ಮಾಡಿದೆ ನಾನು ದೊಡ್ಡ ಗುರು ಅಲ್ಲ ಅದು ಮಾತ್ರ ತಿಳಿಸ್ತೀನಿ ನಾನು ದೊಡ್ಡ ಗುರು ಅಲ್ಲ ನಾನು ಆ ಭಗವಂತನ ನಂಬಿದೆ ನಾಗದೇವರ ನಂಬಿ ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ಒಂದು ಹೆಣ್ಣು ಮಗು ಮೋಸ್ಟ್ಲಿ ಅದಕ್ಕೆ 6 ವರ್ಷದಿಂದ 7 ವರ್ಷದಿಂದ ಆಗಿದೆ ತಲೆ ಮೇಲೆ ಕೈ ಇಟ್ಟೆ ನನಗೊಂದು ಗೋಚರ ಏನೋ ಬಂದ ಆ ದೇವರು ಕೊಟ್ಟ ಗೋಚರ ಬಂದು ತಲೆ ಮೇಲೆ ಕೈ ಇಟ್ಟು 5 ನಿಮಿಷಕ್ಕೆ ಆ ಮಗುವಿನ ನಡ್ಕೊಂಡು ಹೋಗು ಅಂತ ಹೇಳಿದ್ದೆ ನಮ್ಮ ಸತ್ಯವಾಗಲೂ ಹೇಳ್ತೀನಿ ಆ ಪ್ರಶ್ನೆ ರೂಮಿಂದ ಹಿಡಿದು ಅಲ್ಲಿ ಆ ಜಾಗದಿಂದ ಹಿಡಿದು ಇಲ್ಲಿವರೆಗೂ ಮಗು ನಡ್ಕೊಂಡು ಬಂದಿದೆ ಸತ್ಯವಾದ ಮಾತಿದು ನಾನು ಯಾವುದೂ ಸುಳ್ಳು ಹೇಳಕ್ಕೆ ಬಯಸಲಿಲ್ಲ ಈ ಜನಗಳನ್ನು ಮೂಢತೆಗೆ ಬಯಸಲ್ಲ ಆದ್ರೆ ಆ ಕ್ಷಣ ಅವತ್ತು ಕೆಲಸ ಆಗಿದೆ ಆ ಮಗುವುದು ಅಲ್ಲಿವರೆಗೆ ಇಲ್ಲಿವರೆಗೆ ನಡ್ಕೊಂಡು ಹೋಗಿದೆ ಅದು ಅಂಗವಿಕಲ ಚೇತನೆ ಆಗಿತ್ತು ಅಲ್ಲಿ ನಡ್ಕೊಂಡು ಬಂದಿದೆ ಅದೊಂದು ಧೈರ್ಯ ಆ ಮಗು ಸರಿ ಆಗ್ತದೆ ಒಂದು ಧೈರ್ಯ ಮತ್ತೆ ಅಂಗವಿಕಲರು ಸಣ್ಣಪಟ್ಟದ ಏನಾದರೂ ನರ ಸಮಸ್ಯೆಗಳು ಅಥವಾ ಬಾಯಿ ಸಮಸ್ಯೆಗಳಿದ್ದರೆ ಅದೊಂದು ಆಯಿತು ಆಮೇಲೆ ಇನ್ನೊಂದು ಕೇಳಿದ್ರೆ ನೀವು ಒಂದು ಇಬ್ಬರು ಅವಳಿ ಜವಳಿ ಮಕ್ಕಳು ಬಂದಿದ್ರು ಇಲ್ಲಿಗೆ ಅದು ಕೂಡ ಅದು ಊರು ಹೇಳ್ತೀನಿ ಅವರು ಮೋಸ್ಟ್ಲಿ ಧಾರವಾಡದ ಭಾಗದವರು ಇರ್ಬೋದು ಧಾರವಾಡ ಅಥವಾ ಮೈಸೂರು ಜಿಲ್ಲೆಯವರು ಇರ್ಬೋದು ನಾ ಅಮಸೆಬೇಲ್ ಅಂತ ಹೇಳಿದ್ನಲ್ಲ ಹಿಂದೆ ಅಮಸೆಬೇಲಲ್ಲಿ ಅವರು ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿರ್ತಾರೆ ಆ ಮಗು ಮತ್ತು ಮಗುವಿನ ತಾಯಿ ಅಂದರೆ ಬಯಲುಸೀಮೆಯವರು ಆಗ್ತಾರೆ ಅಮಸೆಬೇಲಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ 2 ಅವಳಿ ಜವಳಿ ಮಕ್ಕಳು ಇರ್ತಾರೆ ಆ ಅವಳಿ ಜವಳಿ ಮಕ್ಕಳಿಗೆ ಬಾಯಿ ಬರುವುದಿಲ್ಲ ಇಲ್ಲಿ ಬಂದು ಈಗ ಆ ಅವಳಿ ಜವಳಿ ಮಕ್ಕಳು ಮಾತಾಡ್ತಿದ್ದಾರಂತೆ ಇದು ವಿಶೇಷ ಅಲ್ವಾ ಹಾಗಾಗಿ ಈ ಥರದ್ದೆಲ್ಲ ಸತ್ಯ ಘಟನೆ ನಡೀತಾ ಇದೆ ಮತ್ತೊಂದು ಹೇಳಿದ್ನಲ್ವಾ ಈ ವಿಚಾರಗಳನ್ನು ನೀವು ಕೇಳಿದ್ರಲ್ವಾ ಈ ಹರಕೆ ಭಾಗದಲ್ಲಿ ಇವೆಲ್ಲವೂ ನನಗೆ ಗೊತ್ತಿದ್ದ ಹಾಗೆ ಇಲ್ಲಿ ಏನೇನು ನಡೀತಿದೆಯೋ ನನಗೆಲ್ಲ ರೀಸೆಂಟ್ ನನಗೆ ಯಾವುದೇ ಮೂಢತೆ ಜನಗಳನ್ನು ಮೂಢತೆ ಮಾಡಿ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಯಾವ ಬೇಡಿಕೆ ಅದು ಯಾವುದೂ ನನಗೆ ಆ ಥರದ ವಿಚಾರಗಳಲ್ಲಿ ಏನು ನನ್ನ ಕಣ್ಣೆದುರುಗಳು ನಡೆದಿದ್ದು ಕೆಲವೊಂದು ಘಟನೆಗಳನ್ನು ಇದು ನಿಮಗೆ ತಲುಪಿಸ್ತಾ ಇದ್ದೇನೆ ಬಿಸ್ನೆಸ್ ಮ್ಯಾನ್ಗಳು ಅಂಗಡಿ ವ್ಯಾಪಾರಗಳು ಮತ್ತು ಹೋಟೆಲ್ ವ್ಯಾಪಾರಗಳು ಮತ್ತು ದೋಣಿಯವರು ಬಂದಿದ್ದಾರೆ ಅಂಗಡಿಯವರು ಬಂದಿದ್ದಾರೆ ಸಾಧಾರಣವಾಗಿ ನನಗೆ ಅಂಗಡಿಯವರು ಬಂದವರು ಒಂದು ಗಂಗೊಳ್ಳಿ ಅಂತೇಳಿ ಒಂದು ಭಾಗದಲ್ಲಿ ಅಂಗಡಿಯವರು ಅವರು ವ್ಯಾಪಾರ ಆಗ್ತಿರಲಿಲ್ಲ ಅಂಗಡಿಯವರು ಬಿಸ್ನೆಸ್ ಮ್ಯಾನೇ ಅವರು ಅವರು ವ್ಯಾಪಾರ ಆಗದಿದ್ದ ಕಾರಣಕ್ಕೆ ನಮ್ಮ ಕ್ಷೇತ್ರ ಕ್ಷೇತ್ರ ನಾಗಯಕ್ಷಿಣಿ ಶ್ರೀ ಕ್ಷೇತ್ರ ನಾಗಯಕ್ಷಿಣಿ ಕ್ಷೇತ್ರ ಅಂತೇಳಿ ಅಂಗಡಿಗೆ ಒಂದು ಬೋರ್ಡ್ ಹಾಕೊಂಡಿದ್ದಾರೆ ಹಾಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ನಮಗೆ ಅದು ಒಂದು ಫೋಟೋ ಕಳಿಸಿದ್ದಾರೆ ಇದೆ ನಮ್ಮ ಹತ್ರ ಇದೆ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಿದೆ ಗುರುಗಳೇ ಅಂತೇಳಿದ್ದಾರೆ ಏನೇ ಈಗ ಅವರು ಸುಮಾರು 4 ವರ್ಷ ನಮ್ದು ಹೇಳಿದ್ನಲ್ಲ ಇದು 6ನೇ ವರ್ಷಕ್ಕೆ ನಾವು ಕಾಲಿಡ್ತಿರೋದು ಮತ್ತು ಬೇರೆ ಒಂದು ಯಾವುದೋ ಒಂದು ಊರಲ್ಲಿ ಒಂದು ಯಾವುದು ಏನೋ ಆಗಿದೆ ಅಂತೇಳಿ ನಮ್ಮ ಕ್ಷೇತ್ರಕ್ಕೆ ದಯವಿಟ್ಟು ಯಾರು ಏನೂ ತಿಳಿಸಬೇಡಿ ನಮ್ಮ ಕ್ಷೇತ್ರಕ್ಕೆ ಶುರುವಾಗಿದೆ ನಾವು ಕಾಲಿಟ್ಟಿರೋದೇ ಈಗ ನಾಡಿದ್ದು ಫೆಬ್ರವರಿ 6ನೇ ವರ್ಷಕ್ಕೆ ಕಾಲಿಡ್ತಿದ್ದೀವಿ ಮತ್ತು ಎಲ್ಲೋ ಒಂದು ನಾಗಕ್ಷೇತ್ರ ಇದು ಶ್ರೀ ಕ್ಷೇತ್ರ ಮೇಘರಬಳ್ಳಿ ನಾಗಯಕ್ಷಿಣಿ ದೇವಸ್ಥಾನ ತೀರ್ಥಹಳ್ಳಿ ತಾಲೂಕಲ್ಲಿ ತೀರ್ಥಹಳ್ಳಿಗೂ ಮತ್ತು ಆಗುಂಬೆಗೂ ಮಧ್ಯೆ ಇರುವಂಥ ಭಾಗ ಮೇಘರವಳ್ಳಿ ಇದೀಗ ಪ್ರಚಾರಕ್ಕೆ ಬರ್ತಾ ಇರೋದಷ್ಟೇ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಬೇರೆ ಯಾವುದೋ ಕ್ಷೇತ್ರದಲ್ಲಿ ನಡೆದಿರುವಂಥ ವಿಚಾರಗಳನ್ನು ದಯವಿಟ್ಟು ನಮ್ಮ ಕ್ಷೇತ್ರ ಮೇಲೆ ಯಾರಾದರೂ ಹೊತ್ತಾಕಿರೋ ಸ್ವಲ್ಪ ನಿಮಗೆ ಬಿಟ್ಟಿದ್ದೆ ಜವಾಬ್ದಾರಿಯನ್ನು ಆಯಿತು ಹಾಗೆ ಆಯಿತು ಮತ್ತು ಇನ್ನೊಂದು ವಿಚಾರ ಕೇಳಿದ್ರಲ್ಲ ಅದೇ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರಲ್ಲ ಅದೊಂದು ನಮ್ಮ ಕ್ಷೇತ್ರ ಒಂದು ಅಂಗಡಿ ಹೆಸರುಗಳು ಹಾಕ್ಕೊಂಡು ಒಂದಲ್ಲ ತುಂಬ ಜನ ಅಂಗಡಿ ಹೆಸರು ಹಾಕಿದ್ದಾರೆ ಹಾಗೆ ಇನ್ನೊಬ್ಬರು ಅಂತ ಹೇಳಿದ್ರೆ ಅವ್ರ ಹೆಸರು ಹೇಳ್ತೀನಿ ಅಲ್ಲಿ ನಮ್ಮ ಅಲ್ಲೊಂದು ಬ್ಯಾನರ್ ಹಾಕಿದ್ದಾರೆ ನೋಡಿ ದೊಡ್ಡ ಬ್ಯಾನರ್ ಹಾಕಿದ್ದಾರೆ ಎಂಟ್ರೆಸ್ಸಲ್ಲಿ ಬರ್ತಾ ಒಂದು ಬ್ಯಾನರ್ ಹಾಕಿದ್ದಾರೆ ನಾಗರ ಪಂಚಮಿ ಬ್ಯಾನರ್ ಹಾಕಿದ್ದಾರಲ್ಲಿ ಅದರಲ್ಲಿ ರಾಮ ಲಕ್ಷ್ಮಣ ಹಾಗೆ ಅಣ್ಣ ತಮ್ಮದಿಕ್ಕಳಿದ್ದಾರೆ ಅವರು ಈ ಕ್ಷೇತ್ರಕ್ಕೆ 0 ಬ್ಯಾಲೆನ್ಸ್ ಆಗಿ ಬಂದಿದ್ದಾರೆ ಇದು ನಿಮಗೆ ಅವ್ರನ್ನ ಬೇಕಾದ್ರೆ ಕೇಳಬಹುದು 0 ಬ್ಯಾಲೆನ್ಸ್ ಆಗಿ ಬಂದಿದ್ದಾರೆ ಇಲ್ಲಿ ಬರುವಾಗ ಅವರು ಅಷ್ಟೇ ಒಳ್ಳೆಯ ರೀತಿಯಲ್ಲಿ ನಂಬ್ಕೊಂಡಿದ್ದಾರೆ ಈಗ ನಂಬಿಕೊಂಡು 3 ವಾರದಲ್ಲಿ ಎಲ್ಲಿ ಅವ್ರದ್ದು ಊರು ಈ ಕಡೆ ಅವ್ರದ್ದು ಅಮಸಬೆಲ್ ಹತ್ರ ಬರುತ್ತೆ ಸ್ವಂತ ಊರು ಅಮಸಬೆಲ್ ಹತ್ರ ಬರುತ್ತೆ ಈಗ ಇಲ್ಲ ಧಾರವಾಡದ ಹತ್ರನೇ ಇಲ್ಲೆಲ್ಲ ಒಂದು ಬಯಲುಸೀಮೆ ಅದು ನನಗೆ ಊರು ಮರ್ತೋಯ್ತು ಆ ಊರಲ್ಲಿ ಶ್ರೀ ನಾಗಯಕ್ಷಿಣಿ ಕ್ಯಾಂಟೀನ್ ಟೀ ಕ್ಯಾಂಟೀನ್ ಟೀ ಹೌಸ್ ಅಂತ ಹಾಕ್ಕೊಂಡಿದ್ದಾರೆ ಅದು ಊರು ಒಂದು ಸ್ವಲ್ಪ ನೆನಪೋಯ್ತು ಇಲ್ಲಾಂದ್ರೆ ಜನಗಳು ಅಲ್ಲಿಗೆ ಸ್ವಲ್ಪ ಹೋಗ್ಬೋದು ರೀಚ್ ಮಾಡ್ಬೋದಿತ್ತು ಇಲ್ಲ ಅಂತ ನೋಡ್ಬೋದಿತ್ತು ಅದು ಬೇಕಾದ್ರೆ ನಿಮ್ಗೆ ಪರ್ಸ್ನಲ್ ಬೇಕಾದ್ರೆ ಹೇಳ್ತೀನಿ ನನಗೆ ಈಗ ನೆನಪೋಗಿದೆ ನನಗೆ ಅವ್ರದ್ದೊಂದು ಟೀ ಕ್ಯಾಂಟೀನ್ ಅಂತ ಹಾಕ್ಕೊಂಡಿದ್ದಾರೆ ಈಗ ಒಂದು ಕ್ಯಾಂಟೀನ್ ಹೋಗಿ 3 ಕ್ಯಾಂಟೀನ್ ಮಾಡ್ಕೊಂಡಿದ್ದಾರೆ ರಾಮಲಕ್ಷ್ಮಣ ಅಣ್ಣ ತಮ್ಮದಿಕ್ಕಳು ಒಂದು ಕ್ಯಾಂಟೀನ್ ಹೋಗಿ ಈ ಕ್ಷೇತ್ರದ ಹೆಸರು ಹಾಕೊಂಡು 3 ಕ್ಯಾಂಟೀನ್ ಮಾಡಿ ಒಳ್ಳೆ ಸಂಪಾದನೆ ಮಾಡ್ತಿದ್ದಾರೆ ಈ ಸರಿ ನಾಗರ ಪಂಚಮಿಗೆ ಒಂದು 25,000 ರೂಪಾಯಿ ಹೂ ಕೂಡ ನಮ್ಗೆ ಕೊಟ್ಟಿದ್ದಾರೆ ಮತ್ತು ಕ್ಷೇತ್ರ ವರ್ಷಕ್ಕೆ ಏನಾದರೂ ಸೇವೆ ಕೊಡ್ತೀವಿ ಗುರುಗಳೇ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಂಬ್ಕೊಂಡಿದ್ದ ಭಕ್ತಾದಿಗಳು ತುಂಬ ಚೆನ್ನಾಗಿ ನಂಬ್ಕೊಂಡಿದ್ದಾರೆ ಮತ್ತು ಗುರುಗಳು ಏನು ಬೇಕು ಕೇಳಿ ಅಂತ ಕೇಳ್ತಿದ್ದಾರೆ
ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಈ ಮೃತ್ತಿಕೆ ಪ್ರಸಾದವನ್ನ ಚರ್ಮ ರೋಗಕ್ಕೆ ಮತ್ತೆ ಬೇರೆ ಒಂದು ಸಮಸ್ಯೆ ತನ್ನಿಗೆ ಮತ್ತೆ ಕೆಲವರಿಗೆ ಮನೆ ಇಲ್ಲ ನಮ್ಮ ಪಕ್ಕದ ಮನೆಯವರು ಒಬ್ಬರು ನಿಮಗೆ ಅದು ನೋಡಿ ಮಾತು ಬಂತು ನಮ್ಮ ಪಕ್ಕದ ಮನೆಯವರು ಇಲ್ಲಿ ಕೌಂಟರ್ಗೆ ಬರೆಯಕ್ಕೆ ಬರ್ತಾರೆ ಯಾವುದೋ ಟೋಕನ್ ಬರೆಯಲಿಕ್ಕೆ ಬರ್ತಾರೆ ಅವರು ಏನು ಮಾಡಿದ್ರು ಹಾ ನಾನೇ ಬಂದು ಮೃತ್ತಿಕೆ ಪ್ರಸಾದ ಇಲ್ಲಿ ಅವರ ಮುಖದಲ್ಲಿ ಒಂದು ಫುಲ್ ಕಲೆಯಾಗಿದೆ ಕಪ್ಪಾಗಿದೆ ಹೀಗೆ ಅಲ್ಲಿ ಮೃತ್ತಿಕೆ ಪ್ರಸಾದ ಅಂತ ನಮ್ಮ ಊರ ಪಕ್ಕದ ಮನೆಯವರು ಅಂತ ಕೊಟ್ಟೆ ತೆಗೆದು ಅವರು ನೋಡಬೇಕಾದ್ರೆ ಈಗ ಸಾಫ್ಟ್ ಆಗಿದೆ ಅಂದ್ರೆ ಅಲ್ಲಿಗೂ ಒಂದು ನನಗೊಂದು ಓ ಇದೊಂದು ಹರಕೆ ಮಾಡಬಹುದು ಅಂತ ಹೇಳಿ ಒಂದು ಲಕ್ಷಣಗಳು ಸಿಕ್ತು ಬಂತು ಆ ಲಕ್ಕದಲ್ಲಿ ಮೃತ್ತಿಕೆ ಪ್ರಸಾದವನ್ನು ಕೊಡಬಹುದು ಅಂತ ಅನಿಸಿದೆ ಅಂದ್ರೆ ಯಾರಾದರೂ ಕೇಳಿದ್ರು ತಗೊಂಡು ಹೋಗಬಹುದು ಬಟ್ ನಾನು ಕೈ ಎತ್ತಿ ಕೊಟ್ಟರು ಅದು ಒಳ್ಳೆದಾಗ್ತ ಅಂತ ಅನಿಸಿದೆ ನಾನು ಹೇಳಿದ್ನಲ್ಲ ಸತ್ಯ ನ್ಯಾಯ ನೀತಿ ಧರ್ಮ ಭಕ್ತಿಯಿಂದ ಏನೇ ತೆಗೆದುಕೊಂಡ್ರು ಅದು ಒಳ್ಳೆದಂತ ಅನಿಸುತ್ತೆ ನನಗೆ ಇಲ್ಲಿ ಏನೇ ಕೊಟ್ಟರು ಅನ್ನೋ ಬರೀ ಪ್ರಸಾದವ ಅಂತಲೇ ಮೃತ್ತಿಕೆ ಪ್ರಸಾದ ಅಲ್ಲ ಅರ್ಶನ ಇರ್ಬೋದು ಗಂಧಗಳು ಇರ್ಬೋದು ತೆಂಗಿನಕಾಯಿ ಇರ್ಬೋದು ಯಾವುದೇ ಕ್ಷೇತ್ರದಿಂದ ಕೈ ಎತ್ತಿ ಕೊಟ್ಟಾಗ ಅದು ಹಣ ಇರ್ಬೋದು ಯಾರೋ ಒಬ್ಬರಿಗೆ ಮೊನ್ನೆ ನಾನು ಒಂದು ಒಂದು ರೂಪಾಯಿ ಹಣವನ್ನು ಎತ್ತಿ ಕೊಟ್ಟೆ ಇದರಲ್ಲಿ ಒಂದು ಕೋಟಿ ನಿಮ್ಗೆ ಆಗಲಿ ಅಂತೇಳಿ ಅವರು ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ ಗುರುಗಳು ಏನು ಗುರುಗಳೇ ನಿಮ್ಮ ಕೈ ನಿಮ್ಮ ಮಹಿಮೆ ಏನು ಅಂತ ಕೇಳ್ತಿದ್ದಾರೆ ಏನಿಲ್ಲ ನಮ್ದೇನಿಲ್ಲ ಎಲ್ಲ ನಾಗಪ್ಪಂದು ನಾನು ಕೊಟ್ಟು ಒಂದು ದಿನಕ್ಕೆ 13 ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ಅಂತೆ ಅಂದರೆ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಿರಲಿಲ್ಲ ತಗೊಂಡು ಕ್ಯಾಶಿಗೆ ಹಾಕಿ ಅಂತ ಹೇಳಿದರೆ ಈ ಥರ ಕೂಡ ನಂದು ಹೇಗೆ ಬೇಕಾದ ನಂದು ನನ್ನಲ್ಲಿರೋದು ಬೇಕಾದ್ರೆ ಅದು ಅವ್ರ ಹಿಂದ್ಗಡೆನೇ ಹೋಗಲಿ ನಾನು ಇವತ್ತು ಹೇಳ್ತೀನಿ ನನ್ನ ಈಗ ಬರೀ ನಾನು ಒಬ್ಬನೇ ಬೆಳೆಯೋದು ಬೇಡ ಏನು ಕಷ್ಟದಿಂದ ಬಂದಿರ್ತಾರೆ ಅವರೆಲ್ಲ ಬೆಳಿಲಿ ಎಲ್ಲೋ ಕಣ್ಣೀರು ಹಾಕಿರ್ತಾರೆ ಪಾಪ ಏನೋ ಸಾಲ ಮಾಡ್ಕೊಂಡಿರ್ತಾರೆ ಏನೋ ಸೂಳದಲ್ಲಿರ್ತಾರೆ ವ್ಯಾಪಾರ ಆಗಿರಲ್ಲ ಆ ಕಷ್ಟ ಅಂತ ನಾನು ಅನ್ಬಿಸಿದ್ದೀನಿ ಅದು ನನಗೆ ಗೊತ್ತುಂಟು ಇದು ನನ್ನ ಎಲ್ಲೋ ಒಂದು ಕಡೆ ನನ್ನ ಹಣವನ್ನು ತೆಗೆದುಕೊಟ್ರೆ ಅವರು ಈ ನಮ್ಮಲ್ಲಿರೋ ಪುಣ್ಯ ಅವ್ರಿಗೆ ಹೋಗ್ತದೆ ಹೋಗಲಿ ಅಲ್ವಾ ನಾ ಬೇಡ ಅನ್ನಲ್ಲ ಅಲ್ವಾ ನಾನು ಅದಕ್ಕೋಸ್ಕರ ಕಾಯಿ ಕೈ ಎತ್ತಿ ಕೊಡ್ತೀನಿ ಹಣವು ಕೈ ಎತ್ತಿ ಕೊಡ್ತೇನೆ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ಈಗ ನಮಗೆ ನೀವು ನಮ್ಮ ಸಂದರ್ಶನ ಕ್ಷೇತ್ರವನ್ನು ಸಂದರ್ಶನ ಮಾಡಲಿಕ್ಕಿಂತ ಮುಂಚಿತವಾಗಿ ನನಗೊಂದು ದೂರದ ವ್ಯಕ್ತಿ ಅಂತ ಹೇಳಿದ್ರೆ ಬೆಂಗಳೂರು ಆಮೇಲೆ ಒಂದು ಛತ್ತೀಸ್ಗಢಿಂದ ಸ್ವಲ್ಪ ದೂರ ಅಂದರೆ ತುಂಬ ಜನ ಅಲ್ಲ ಎಲ್ಲ ಒಂದು ಕಡೆ ಆ ಊರಿನ ಹೆಸರು ಅಷ್ಟೇ ಛತ್ತೀಸ್ಗಢು ಬೆಂಗಳೂರು ಆಮೇಲೆ ಮಂಗಳೂರು ಈ ಕಡೆ ಸುತ್ತಮುತ್ತದಲ್ಲಿ ಸ್ವಲ್ಪ ಜನಗಳು ಬರ್ತಿದ್ರು ಈಗ ನಿಮ್ಮ ವ್ಯೂವರ್ಸ್ ಆದ್ರ ಮೇಲೆ ಮತ್ತು ನಿಮ್ಮ ಒಂದು ಸಂದರ್ಶನ ನೋಡಿದ ಮೇಲೆ ತುಂಬ ಜನ ಕಾಮೆಂಟ್ ಹಾಕಿದ್ದಾರೆ ಒಳ್ಳೆಯದಾಗಿದೆ ನಮ್ಗೆ ಒಳ್ಳೆಯದಾಗಿದೆ ಮತ್ತು ಅದು ಕೂಡ ನಿಮ್ಮ ಚಾನಲಿಂದ ನಮ್ಮ ಫೋನ್ ಮಾಡಿಕೊಂಡು ಆ ನಾಗಯಕ್ಷಣೆ ತುಂಬ ಮಹಿಮೆ ಇದೆ ಗುರುಗಳೇ ನಮ್ಮ ಕಡೆಗೆ ಸ್ವಲ್ಪ ಬೇಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಾನು ಕೂಡ ಅವ್ರು ಬೇಡಿಕೆ ಇಟ್ಟಿದ್ದೀನಿ ಏ ಮತ್ತು ಒಳ್ಳೆಯದಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ ಮತ್ತು ತುಂಬ ಊರಿಂದ ಬರ್ತಾರೆ ಅದು ಹೇಳಿದ್ರೆ ಬಾರಿ ಮೈಸೂರು ಧಾರವಾಡ ಬೆಂಗಳೂರು ತುಂಬ ಕಡೆಯಿಂದ ಬರ್ತಾ ಇದ್ದಾರೆ ಈಗ ಶುಕ್ರವಾರದಲ್ಲಿ ನಾಗ ದರ್ಶನವೇ ನೋಡಬೇಕು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸರಿ ಬೆಂಗಳೂರು ಮತ್ತು ಈ ಧಾರವಾಡ ಬಯಲುಸೀಮೆ ಈ ಥರ ಸುದ್ದಿ ಹೇಳ್ತೀವಲ್ಲ ಅಲ್ಲೆಲ್ಲ ನಾಗ ದರ್ಶನ ಅಂದರೆ ಏನಂತ ಗೊತ್ತಿಲ್ಲ ನಾಗ ದರ್ಶನ ಅಂದರೆ ಮೂರ್ತಿಯನ್ನು ನೋಡ್ಕೊಳ್ಳೋದು ಹೋಗೋದು ಅಂತೇಳಿ ಈಗ ನಾಗ ದರ್ಶನ ಅಂತ ಹೇಳಿದ್ರೆ ಆ ಕಡೆಯವರಿಗೆ ನಾವು ನಿಮಗೆ ಮಾಹಿತಿ ತಿಳಿಸಬೇಕೇನೆಂದರೆ ಅಡಿಕೆ ಹೂವನ್ನು ಹಿಡ್ಕೊಂಡು ದರ್ಶನ ಬರುವಂಥದ್ದು ಈಗ ಮೈ ಮೇಲೆ ಆಳಕೆಯ ರೂಪದಲ್ಲಿ ಆಗಿ ದೇವರು ಬಂದು ರೀತಿಯಲ್ಲಿ ಹುಡಿಕೊಡುವಂಥದ್ದು ಅದು ಶುಕ್ರವಾರ ಮಾತ್ರ ಇರೋದು ಅಂದರೆ ವಾರಕ್ಕೆ ಒಂದೇ ಸರಿ ಅದು ಅವಾಗ ಎಷ್ಟು ಜನ ಬಂದರೂ ಇಲ್ಲಿ ದರ್ಶನ ಭಾಗದಲ್ಲಿ ಪ್ರಸಾದ ಸಿಕ್ಕತ್ತೆ ಹೇಳಿಕೆ ಆಗುತ್ತೆ ಜನ ಎಷ್ಟೇ ಬಂದರೂ ಕೂಡ ಹೇಳಿಕೆ ಚೆನ್ನಾಗಾಗ್ತದೆ ಮತ್ತು ಅದು ಬಿಟ್ಟರೆ ಮತ್ತು ಭಾನುವಾರ ನಾನು ಒಂದಿನ ಭಾನುವಾರ ಪ್ರಶ್ನೆಗೆ ಅಂತ ಇಟ್ಕೊಂಡಿದ್ದೀನಿ ಈಗ ಭಾನುವಾರ ತುಂಬ ಜನ ಆಗ್ತಾರೆ ಅಂದರೆ ಅಲ್ಲೇ ನಾನು ಆಫೀಸರ್ ಮೇಲೆ ಕೂತ್ಕೊಂಡು ಪ್ರಶ್ನೆ ಹೇಳ್ತೀನಿ ಅಲ್ಲಿ ಅವ್ರದ್ದು ಸಮಸ್ಯೆಗಳು ಏನಿದೆಯೋ ಗೊಂದಲಗಳು ಏನಿದೆಯೋ ಅದೆಲ್ಲ ಮೂಲತಃ ಹಿಂದಿನ ಏನು ಸಮಸ್ಯೆಗಳು ಎಲ್ಲೋ ಬಿಡಿಸಿ ನಾನು ಅವ್ರಿಗೆ ತಿಳಿಸ್ತೀನಿ ಎಷ್ಟೋ ಜನ ಬಂದರೂ ನಿಮ್ಮ ಚಾನಲ್ ನೋಡಿದ ಮೇಲೆ ಧನ್ಯವಾದ ಅಂತ ನಿಮ್ಗೆ ಹೇಳಿದ್ದಾರೆ ನಾವು ಬಂದಿದ್ದು ಸಾರ್ಥಕ ಆಗಿದೆ ಅಂತ ಹೇಳಿದ್ದಾರೆ ಈ ಚಾನಲ್ ನೋಡಿ ಬಂದಿರ್ತಾರಲ್ಲ ನಿಮ್ಮ ಚಾನಲ್ ನೋಡಿ ಬಂದಿರ್ತಾರಲ್ಲ ಅವ್ರಿಗೆ ಕೈ ಮುಗಿದಿದ್ದಾರೆ ನಾವು ಬಂದಿದ್ದಕ್ಕೆ ಒಳ್ಳೆಯದಾಗ ಸತ್ಯ ತಿಳಿದು ಹೋಗಿದ್ದಾರೆ ಯಾಕಂದರೆ ನಾನು ಪ್ರಸಾದ ವಿಷಯ ಹೇಳಿದ್ನಲ್ವಾ ಅಂದರೆ ಹೂ ಪ್ರಸಾದ ಆಗುವುದು ಅದು ಕೂಡ ತುಂಬ ಜನ ನೋಡಿದ್ದಾರೆ ಭಾನುವಾರ ಕೂಡ ಪ್ರಸಾದ ತೆಗೆಸಿದ್ದೀನಿ ತುಂಬ ನೆಲಕದಲ್ಲಿ 100-150 ಜನ ನಿಂತಿದ್ದಾರೆ ನಾನು ಅಲ್ಲಿ ನಿಂತಿದ್ದೀನಿ ಪ್ರಸಾದ ಇಲ್ಲಿ ಕೇಳಿದ್ದೀನಿ ಅಲ್ಲಿ ನಿಂತ್ಕೊಂಡು ಕೇಳಿದ್ದೀನಿ ಕೆಲಸ ಆಗೋ ಎಲ್ಲ ಭಕ್ತರಿಗೆ ಪ್ರಸಾದ ಬಲಗಡೆ ಕೊಡೋದು ಅಂತೇಳಿ ಇದು ನಿನ್ನೆ ಮೊನ್ನೆ ನೋಡಿದವ್ರು ಯಾರು ಇರ್ಬೋದು ನಿಮ್ಮ ಚಾನಲ್ನ ಅದು ಕೇಳಿದ್ದೀನಿ ನಿಮ್ಮ ಚಾನಲ್ ನೋಡಿದವ್ರು ಯಾರು ಇದರ ಕೇಳಿದ್ದೀನಿ ನಾವು ನೋಡಿದ್ದೀವಿ ಅಂತ ಹೇಳಿದ್ದಾರೆ ನಾಗ ಯಕ್ಷಣೆಯಲ್ಲೇ ಮತ್ತು ಯಕ್ಷಣ ಅಲ್ಲಿ ನಿಂತ್ಕೊಂಡು ಪ್ರಸಾದ ತೆಗೆಸಿದ್ದೀನಿ ತುಂಬ ಚೆನ್ನಾಗಿ ಪ್ರಸಾದ ಆಗಿದೆ ಅಂದರೆ ಬಲಗಡೆ ಭಾಗದಲ್ಲಿ ಹಾಗೆ ಕೊಟ್ಟಿದ್ದಾಳೆ ಪ್ರಸಾದ ನಾಗ ಯಕ್ಷಣೆ ನಾಗದೇವರು ಅಷ್ಟೇ ಬಲಗಡೆ ಪ್ರಸಾದ ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಕಣ್ಣೀರು ಹಾಕಿದ್ದಾರೆ ಸತ್ಯ ಇದು ನೀವು ನಮ್ಮನ್ನು ಈ ದೇವಸ್ಥಾನ ಸಂದರ್ಶನ ಮಾಡಿದ್ದಕ್ಕೂ ನಿಮ್ಮ ಒಂದು ಚಾನಲಿಗೂ ನಾವು ನೋಡಿದ್ದಕ್ಕೂ ಅವ್ರ ಚಾನಲ್ನ ಫಾಲೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಗುರುಗಳಂತ ತಿಳಿಸಿ ಹೋಗಿದ್ದಾರೆ ಇದು ನನಗೆ ತುಂಬ ಖುಷಿ ಆಗ್ತದೆ ಇದು ಕಮಂಡಲ್ಲ ಇದು ಸಾಧಾರಣವಾಗಿ ನಾನು ನಿಮಗೆ ನೋಡಿ ಇದು ಅಂತ ಹೇಳಿದ್ರೆ ಹೆಚ್ಚಾಗಿ ಋಷಿಗಳು ಹಿಡ್ಕೊಳ್ತಾರೆ ಇದನ್ನು ಸಾಧಾರಣ ನಾನು ಫಿಲ್ಮಲ್ಲಿ ನೋಡಿದ್ದೆ ನಾನು ರಿಯಲ್ ಆಗಿ ನೋಡಿಲ್ಲ ಫಿಲ್ಮಲ್ಲಿ ನೋಡಿರುವಂಥದ್ದು ಈ ಥರದ್ದೆಲ್ಲ ಈ ಥರ ಎಲ್ಲ ಮುಟ್ಟುವಂಥ ವಿಷಯ ನಮ್ಗೆ ಗೊತ್ತಿಲ್ಲ ಇದನ್ನು ಹಿಡ್ಕೊಂಡು ಏನು ಮಾಡಬೇಕಂತ ನನಗೂ ಕೂಡ ಗೊತ್ತಿಲ್ಲ ಇದು ಇದರಲ್ಲಿ ಏನು ಶಕ್ತಿ ಇದೆ ಏನು ಎಂತಂದ್ರೆ ನಂಗೆ ಗೊತ್ತಿಲ್ಲ ಬಟ್ ನಾನು ಹೇಳಿದೆ ನಿಮ್ಗೆ ಅದು ವಿಷಯ ಕೇಳ್ತಿದ್ದಲ್ವ ಅದು ಹೇಳಿದ್ರು ಇದೇ ನಮ್ಮ ಊರಿನ ತೀರ್ಥಹಳ್ಳಿ ಇದು ನಮ್ಮ ತೀರ್ಥಹಳ್ಳಿಗೂ ನಮ್ಮ ಊರಿಗೂ ಮೇಘರವಳ್ಳಿಗೂ 14 ಕಿಲೋಮೀಟರ್ ಡಿಸ್ಟೆನ್ಸು NH ಎಲ್ಲೋ ಒಳಗೆ ವರ್ಲ್ಡ್ ರೂಟ್ ಬರಬೇಕಂತಿಲ್ಲ ತೀರ್ಥಹಳ್ಳಿಗೆ ಹೋದಾಗ ನಾನು ಹಿಂದೆ ಹೇಳಿದ್ದೆ ಈ ಅಲ್ಲಿ ಒಂದು ನನಗೆ ಸಾಧಾರಣವಾಗಿ ದರ್ಶನಕ್ಕೆ ಒಂದು ಪಾತ್ರೆಗಳಿಗೆ ಅಂತ ಹೇಳಿದ್ರೆ ಒಂದು ಉಂಗುರ ಬೇಕಾಗ್ತದೆ ಹೆಚ್ಚಾಗಿ ನಾನು ಒಂದು ಕೆಂಪು ಹಳ್ಳಿದ ಒಂದು ಉಂಗುರ ಬೇಕು ಅಂತ ತುಂಬ ಅಂಗಡಿ ಹುಡುಕಿದೆ ಆ ಅಂಗಡಿಗೆ ನಾನು ಯಾವತ್ತೂ ಜೀವನದಲ್ಲಿ ಹೋಗಿರಲಿಲ್ಲ ಅಲ್ಲಿ ಸ್ವಲ್ಪ ಏಜ್ ಆದವರು ಇದ್ದರು ಆ ಏಜ್ ಆದ ಈ ಉಂಗುರವನ್ನು ತೆಗೆದುಕೊಂಡೆ ನಾನು
ತೆಗೆದುಕೊಳ್ಳೋಕೆ ಹೋದಾಗ ಅವರು ನನ್ನ ಮುಖವನ್ನು ನೋಡಿದ್ರು. ಮುಖವನ್ನು ನೋಡಿ ನಮ್ಮ 82 ವರ್ಷ ಆಗಿದೆ, ಇವತ್ತು ಹೇಳ್ತೀನಿ 82 ವರ್ಷ ಆಗಿದೆ ಆ ಮನುಷ್ಯನಿಗೆ. ಆ ಮನುಷ್ಯ ಮೋಸ್ಟ್ಲಿ ಬ್ರಾಹ್ಮಣ ಇರಬಹುದು, ಅಂದರೆ ಬ್ರಾಹ್ಮಣನ ರೀತಿಯಲ್ಲ ಕಾಣ್ತಾರೆ, ಬ್ರಾಹ್ಮಣನೇ ಇರಬಹುದು ಅವರು. ಇದನ್ನು ನಿತ್ಕೊಳ್ಳಿ ಗುರುಗಳೇ ಅಂತ ಹೇಳಿದ್ರು ನನಗೆ. 82 ವರ್ಷದ ಒಬ್ಬರು ಮುದುಕರು ನನ್ನ ನಿತ್ಕೊಳ್ಳಿ ಗುರುಗಳೇ ಅಂತ ನಮಸ್ಕಾರ ಮಾಡಿದ್ರು. ನನಗೆ ಏನಪ್ಪ ಇದು, ಇಷ್ಟೆಲ್ಲ ಜನ ಅಂದರೆ ಇಷ್ಟು ದೊಡ್ಡವರು ನನಗೆ ನಮಸ್ಕಾರ ಮಾಡ್ತಾರಲ್ಲ ಅಂತ ನಾನು ಅದರಲ್ಲಿ ಒಂದು ಸಂತೋಷಪಟ್ಟೆ. ಇದು ನನಗಲ್ಲ, ನಾಗದೇವರಿಗೆ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ. ನಿತ್ಕೊಳ್ಳಿ ಒಳಗೆ ಹೋದರು, ಈ ಕಮಂಡಲವನ್ನು ತಂದರು. ಇದು ನಾನು ತುಂಬ ವರ್ಷದಿಂದ ಜಪ ಮಾಡ್ತಾ ಕೂತಿದ್ದೆ ಗುರುಗಳು, ಇಲ್ಲೆಲ್ಲ ಸ್ಕ್ರ್ಯಾಚ್ ಆಗಿದೆ ಅಂತೆ. ಅಂದರೆ ಅವರು ಇಲ್ಲಿ ಹಿಡ್ಕೊಂಡು ಜಪ ಮಾಡುವಾಗ ಸ್ಕ್ರ್ಯಾಚ್ ಆಗಿದೆ, ಇಲ್ಲೆಲ್ಲ ಅಂದರೆ ತುಂಬ ವರ್ಷದ ಗುರುಗಳೇ ಇದು. ನಾನು ಇದನ್ನು ಯಾರಿಗೆ ಕೊಡಬೇಕಂತೇಳಿ ನನ್ನ ಹಿಡ್ಕೊಂಡಿದ್ದೆ, ಅವರೇ ಇಲ್ಲಿಗೆ ಬಂದರು ಅಂತ ಹೇಳಿದರು. ನನಗೆ ಗೊತ್ತಾಗಲಿಲ್ಲ ಅದು, ನಾನು ಇನ್ನೂ ಅರ್ಥ ಆಗಲಿಲ್ಲ. ಬಟ್ ಇದನ್ನು ನನ್ನ ಕೈ ಎರಡು ಕೈ ಎತ್ತಿ ಅದನ್ನು ಕೊಟ್ಟರು, ತೆಗೆದುಕೊಂಡು ಬಂದೆ. ತುಂಬ ಸಂತೋಷ, ನನಗೇನು ನನ್ನ ಜೊತೆಗೆ ದೇವರೇ ಭಗವಂತ ಬಂದ ಅಂತ ಹೇಳಿದೆ. ಆ ನಾಗದೇವರ ಬಳಿಯೇ ಇದನ್ನು ಇಟ್ಟಿದ್ದೀನಿ. ಇದೇ ಕಮಂಡಲದ ಮಹಿಮೆ, ಇದು ನನ್ನ ಜೊತೆಗೆ ಇದೆ ಇವಾಗ, ಆ ನಾಗದೇವ್ರ ಜೊತೆಗೆ ಇದೆ. ಇವೆಲ್ಲ ಮಹಿಮೆಗಳಿದೆ ಇರ್ತು. ಅಲ್ಲಿ ನೋಡುವಾಗ 82 ವರ್ಷದವರೆಗೂ ಜಪ ಮಾಡಿದ್ದಾರೆ ಇದನ್ನ ಇಟ್ಕೊಂಡು. ಅದನ್ನು ಯಾರಿಗೆ ಕೊಡ್ಬೇಕಂತೇಳಿ ಬಯಸಿದ್ರು, ಅದು ಅವರಿಗೆ ಕೊಟ್ಟಿದ್ದು ಅಂತ ಹೇಳಿದಾಗ ನನ್ನಲ್ಲಿ ಅವ್ರು ಏನು ಕಂಡಿದ್ದಾರೆ ಗೊತ್ತಿಲ್ಲ, ಯಾಕಂದ್ರೆ ನನಗಷ್ಟು ಶಕ್ತಿ ಇಲ್ಲ. ಬಟ್ ನನ್ನಲ್ಲಿ ಅವ್ರು ಏನೋ ಕಂಡಿದ್ದಾರೆ, ಅವಾಗ ನನಗೆ ಕೊಡಬೇಕಾದ್ರೆ ಇದು ನಾಗಪ್ಪನ ಒಂದು ಅನುಗ್ರಹ ಅಂತ ಹೇಳ್ಬೋದು. ಇದರ ಮಹಿಮೆ ಹೊರಗಡೆ ಇರುವಂಥದ್ದು ನಾಗಗುಡಿ, ಅಲ್ಲಿ ಅದು ಒಂದು ಮೂಲತಃ ಅದು ನಡೆದಲ್ವ ಹಿಂದೆ ಹೇಳಿದ ಹಾಗೆ, ಅದರ ಮಹಿಮೆ ಅಂತ ಹೇಳಿದ್ರೆ ಅದು ಮೂಲತಃ ಸ್ಥಾನ. ಮೂಲತಃ ಸ್ಥಾನ ಅಂತ ಹೇಳಿದ್ರೆ ಒಂದು ಅದನ್ನು ಖಾಲಿ ವೃತ್ತಿಕೆ ಒಂದು ಹುತ್ತ. ಅದು ಆ ಹುತ್ತದ ಮಹಿಮೆಯಲ್ಲಿ ಇರುವಂಥ ವಿಚಾರಗಳೇನಂತ ಹೇಳಿದ್ರೆ, ಅಲ್ಲಿ ಸಾಧಾರಣವಾಗಿ ಯಾವಾಗೂ ಕೂಡ ಬರೀ ನಾಗದೇವರು ಅಲ್ಲ, ಬರೀ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬರೀ ನಾಗದೇವರಲ್ಲ, ಈ ಆದಿಶೇಷ ಅಂದರೆ ಈ ಸರ್ಪ, ಈ ಸರ್ಪಗಳು ಸಾಕಷ್ಟು ಸರ್ಪಗಳು ಆ ಹುತ್ತದ ಭಾಗದಲ್ಲಿ ಬಂದು ಏನು ಸುತ್ತ ಬರ್ತಿರುವಂಥದ್ದು, ಹುತ್ತದ ಭಾಗದಲ್ಲಿ ಅಲ್ಲೇ ಬಂದು ಸ್ಥಾಪನೆ ಆಗುವಂಥದ್ದು. ಬರೀ ನಾಗರಹವಲ್ಲ, ಇನ್ನೊಂದು ಹಾವು ಬರ್ತದೆ, ಅದಕ್ಕೇನು ಕಾಳಿಂಗ ಸರ್ಪ ಅಂತ ಹೇಳ್ತೀವಿ ನಾವು. ಕಾಳಿಂಗ ಸರ್ಪ ಕೂಡ ಇಲ್ಲೊಂದು 1 ಕಿಲೋಮೀಟರಿಂದ ಬಂದು ಆ ಜಾಗದಲ್ಲಿ ವಾಸವಾಗಿತ್ತು. ಕಾಳಿಂಗ ಸರ್ಪ ಕೂಡ ದೊಡ್ಡ ಹಾವು ಬರುತ್ತಲ್ವ, ಅದು ಕೂಡ ವಾಸವಾಗಿತ್ತು. ಹಾಗಾಗಿ ನಮಗೆ ಅಲ್ಲಿ ಅದು ಈಗಲ್ಲ, ಚಿಕ್ಕಲಿಂದ ಅದು ಆ ಥರದ್ದೇ ಒಂದು ವಿಷಯ ನಡೀತದೆ, ಅದು ನಮ್ಗೆ ಕಾಮನ್ ಆಗಿದೆ ಅದೀಗ. ಅಲ್ಲಿ ಅದೇನು ಮಾಡಿದ್ರು ನಾವು, ಅಲ್ಲಿಗೆ ಸಾಧಾರಣವಾಗಿ ಹರಕೆ ಈ ಸಂತಾನ ಫಲ ನೀವು ಕೇಳಿದ್ರಲ್ವ, ಸಂತಾನ ಫಲ ಆಗ್ಬೇಕಂತಾದ್ರೆ ಅಲ್ಲಿಗೆ ಒಂದು ಒಂದು ಶಿಲೆ ಅಂದರೆ ನಾಗರ ಬಿಂಬ ಅಲ್ಲಿಗೆ ಒಪ್ಸಿದಂತಾದ್ರೆ ಸಂತಾನ ಆಗ್ತದೆ, ಅದು ಕೂಡ ಇದೆ. ಒಂದು ಚಿಕ್ಕದೊಂದು ಬಿಂಬವನ್ನು ಹರಕೆ ಹೇಳ್ಕೊಳ್ಬೋದು, ಇಲ್ಲ ಅಂದರೆ ಯಾರು ಮುಂಚಿತವಾಗಿ ಅಲ್ಲಿಗೆ ಒಂದು ಹರಕೆ ಒಪ್ಪಿಸಿದ್ರು ಸಂತಾನ ಫಲ ಆಗ್ತದೆ ಅಂತ ಅವ್ರವ್ರ ನಂಬಿಕೆ ಕೂಡ. ಇದು ನನಗೆ ಯಾವುದು ಬೇಡಿಕೆ ಇರಲಿಲ್ಲ, ಅವರವ್ರ ನಂಬಿಕೆ, ಅವರೇ ಹೇಳ್ಕೊಂಡಿರೋ ಹರಕೆ ಕೂಡ ಇದೆ. ಹಾಗಾಗಿ ಅದ್ರದ್ದೊಂದು ಮಹಿಮೆ ಇದೆ, ಅದು ಈಗಲ್ಲ, ಮೂಲದಿಂದ ಅದು ಆ ಜಾಗದಲ್ಲಿ ಒಂದು ಯಾವುದೋ ಒಂದು ವಿಶೇಷವಾದಂಥ ಸೂಚನೆ. ನಾಳಿದಲ್ಲ ಒಂದು ಒಂದು ಚಿಕ್ಕದೊಂದು ಮಣಿ ಸಿಕ್ಕಿತ್ತು ಅಂತ ಹೇಳಿದ್ನಲ್ಲ, ಅದು ಆ ಹುತ್ತದ ಭಾಗದಲ್ಲಿ ಸಿಕ್ಕಿರೋ, ಅದರದ್ದೇ ಒಂದು ಮಹಿಮೆ ಆಗಿದೆ. ಅದಕ್ಕೋಸ್ಕರ ಅದು ಅದನ್ನ ಈಗ ಬನ ರೂಪದಲ್ಲಿ ಮಾಡಿಟ್ಟಿದ್ವಿ, ಒಂದು ಬನ ರೂಪ ಮಾಡಿಟ್ಟಿದ್ವಿ. ಸಾಧಾರಣ ಸ್ವಲ್ಪ ರಾತ್ರಿ ಹೊತ್ತಲ್ಲಿ ಒಂದು ಮಧ್ಯರಾತ್ರಿ ಏನಾದರೂ ಆದಂತಾದ್ರೆ ಕತ್ತಲ ಹೊತ್ತಲ್ಲಿ ಒಂದು ಸ್ವಲ್ಪ ಶಬ್ದ ಆಗ್ತದೆ, ಯಾಕಂದ್ರೆ ನಾವು ಸ್ವಲ್ಪ ನೋಡಿದ್ದೀವಿ, ಸ್ವಲ್ಪ ಶಬ್ದ ಆಗುವಂಥದ್ದು ಮಧ್ಯರಾತ್ರಿಯಲ್ಲಿ ಈ ಹುಣ್ಣಿಮೆ ಸಂದರ್ಭದಲ್ಲಿ. ಅಥವಾ ಈಗ ನಾನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಲೆಕ್ಕ ಹಾಕೊಂಡಿರೋದಿಲ್ಲ, ನಾನು ಇಂಥ ಟೈಮ್ ಬರುತ್ತೆ ಅದರ ಫಸ್ಟಿಗೆ ಲೆಕ್ಕ ಹಾಕೊಂಡಿರಲ್ಲ. ಅದು ನನಗೆ ಹುಣ್ಣಿಮೆ ಬರೋದು ದಿನ ಮತ್ತು ಅಮಾವಾಸ್ಯೆ ಬರೋ ದಿನ ಒಂದು 2 ದಿನ ಹಿಂದೆ, ಇವತ್ತು ಅಮಾವಾಸ್ಯೆ, ಓ ನಾಳೆ ಅಮಾವಾಸ್ಯೆ, ನಾಡಿದ ಅಮಾವಾಸ್ಯೆ ಅಂತ ಸೂಚನೆ ಕೊಡುತ್ತಲ್ಲಿ ಸ್ವಲ್ಪ ಮಟ್ಟಿಗೆ ಸೂಚನೆ ಗೊತ್ತೆ. ಇಲ್ಲಾಂದರೆ ನನಗೇನಾದ್ರು ಸ್ವಲ್ಪ ಮಟ್ಟಿಗೆ ಏನಾದರೂ ಗೊತ್ತಾಗ್ತದೆ, ನನಗೆ ಹುಷಾರಿಲ್ಲದೆ ಇರುವಂಥದ್ದು ಅಥವಾ ಮೈಗೆ ಏನಾದರೂ ಸ್ವಲ್ಪ ಕೆಟ್ಟದ್ದು ಏನಾದರೂ ಸ್ವಲ್ಪ ನಾನು ಆವರಿಸ್ಕೊಂಡಿದ್ದೆ, ಈ ರೀತಿ ಸ್ವಲ್ಪ ಸೂಚನೆ ಗೊತ್ತಾಗ್ತದೆ. ಅವಾಗ ನಾನು ಹೋ ಇಲ್ಲಿ ಈ ದಿನ ನಾಳಿದ್ದು ಅಮಾವಾಸ್ಯೆ ಅನ್ನೋದು ಅಥವಾ ಹುಣ್ಣಿಮೆ ಅನ್ನೋದು ಗೊತ್ತಾಗ್ತದೆ.